ओम पवित्रम चरितम यस्याह पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। ಕೈಗೊಂಡ ಕಾರ್ಯ ಶುಭವಾಗಿ ಮುಕ್ತಾಯಗೊಂಡು ಫಲಪ್ರದವಾಗಬೇಕಾದ್ರೆ ಅದನ್ನ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಬೇಕು ಅಂತನ್ನೋದು ಅಜ್ಞರ ಮಾತಲ್ಲ, ಶಾಸ್ತ್ರಜ್ಞರ ಮಾತು, ತಿಳಿದವರ ಮಾತು. ಶುಭ ಮುಹೂರ್ತದಲ್ಲಿ ಕೈಗೊಂಡ ಕಾರ್ಯ ಶುಭಕರವೂ ಆಗ್ತದೆ, ಯಶಸ್ವಿಯೂ ಆಗ್ತದೆ ಅಂತನ್ನೋದು ನಮ್ಮೆಲ್ಲರ ನಂಬಿಕೆ. ಆದ್ರಿಂದಲೇ ಮದುವೆಗೆ ಜಾತಕ ನೋಡೋದು, ಶುಭ ಕಾರ್ಯಕ್ಕೆ ಮುಹೂರ್ತ ನೋಡೋದು. ಇಂದು ನಗರಗಳಲ್ಲಿ ಯಾವ ಸ್ಥಿತಿ ಬಂದಿದೆ ಅಂದ್ರೆ, ಕಲ್ಯಾಣ ಮಂಟಪ ಬಾಡಿಗೆಗೆ ಸಿಕ್ಕಿದ ದಿನವೇ ಶುಭ ದಿನ, ಮಾಲೆ ಹಾಕಿದ ಮುಹೂರ್ತವೇ ಶುಭ ಮುಹೂರ್ತ ಹೀಗಾಗಿಬಿಟ್ಟಿದೆ. ಈಗ ಒಂದು ಪ್ರಶ್ನೆ ಕೇಳಬಹುದು ಏನು ಅಂತಂದ್ರೆ, ಈ ಶುಭ ಮುಹೂರ್ತ ನೋಡಿ ಮಾಡಿದ ಎಲ್ಲ ಕಾರ್ಯಗಳು ಯಶಸ್ವಿ ಆಗುತ್ತದೆಯೇನು? ಯಾಕೆ ಅಂದ್ರೆ, ಈಗ ಉದಾಹರಣೆಗೆ ರಾಮನಿಗೆ ಪಟ್ಟಾಭಿಷೇಕ ನಡೆದದ್ದು ಶುಭ ಮುಹೂರ್ತದಲ್ಲೇ ಅಲ್ವೇ? ಅಲ್ಲದೆ ಆ ಮುಹೂರ್ತ ಇಟ್ಟವರಾದರೂ ಯಾರು? ಸ್ವತಃ ತ್ರಿಕಾಲ ಜ್ಞಾನಿಗಳು, ತಪಸ್ವಿಗಳು ಆದ ವಸಿಷ್ಠ ಮಹರ್ಷಿಗಳೇ ಅಲ್ವೇ? ಆದರೂ ರಾಮನಿಗೆ ಆ ಯುವರಾಜ ಪಟ್ಟಾಭಿಷೇಕ ಯಾಕೆ ತಪ್ಪಿ ಹೋಯಿತು? ಆ ಪಟ್ಟಾಭಿಷೇಕ ಕಾರ್ಯ ಯಾಕೆ ಯಶಸ್ವಿ ಆಗಲಿಲ್ಲ ಅಂತ ಕೇಳಬಹುದು. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂದ್ರೆ, ಪಟ್ಟಾಭಿಷೇಕಕ್ಕೆ ಸರಿಯಾದ ಮುಹೂರ್ತ ಬಿಟ್ಟದ್ದೇನೋ ನಿಜವೇ, ಆದ್ರೆ ಅವರು ಆ ಮುಹೂರ್ತಕ್ಕೆ ಸರಿಯಾಗಿ ರಾಮನಿಗೆ ಪಟ್ಟಾಭಿಷೇಕದ ಕಂಕಣ ಕಟ್ಟಲಿಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಯಾಕೆ ಮುಹೂರ್ತಕ್ಕೆ ಸರಿಯಾಗಿ ಕಟ್ಟಲಿಲ್ಲ ಅಂದ್ರೆ, ಅವರು ರಾಮನ ದೇಹ ಸೌಂದರ್ಯವನ್ನ ನೋಡೋದ್ರಲ್ಲೇ ಮಗ್ನರಾಗಿಬಿಟ್ರು, ಆದ್ರಿಂದ ಕಾಲ ಮೀರಿ ಹೋಯ್ತು ಅಂತ. ರಾಮನ ಸೌಂದರ್ಯ ಅಂಥದ್ದಾಗಿತ್ತು ಅಂತ ಕಂಬ ರಾಮಾಯಣದಲ್ಲಿ ಅವನ ಸೌಂದರ್ಯವನ್ನ ವರ್ಣಿಸ್ತಾ ಕಂಬರು ಹೇಳ್ತಾರೆ, ತೋಳ ಕಂಡಾರ್ ತೋಳೇ ಕಂಡಾರ್ ಅಂತ. ಅಂತಂದ್ರೆ ರಾಮನ ತೋಳನ್ನ ಕಂಡವರು ತೋಳನ್ನೇ ನೋಡ್ತಾ ಇದ್ದು ಬಿಟ್ರಂತೆ, ಅವನ ಕಾಲನ್ನ ನೋಡಿದವರು ಕಾಲನ್ನೇ ನೋಡ್ತಾ ನಿಂತು ಬಿಟ್ರಂತೆ. ಹೀಗೆ ರಾಮನ ಒಂದೊಂದು ಅವಯವದ ಸೌಂದರ್ಯವನ್ನ ನೋಡಿದವರು ಅದರಲ್ಲೇ ತನ್ಮಯರಾದ್ರಿಂದ ಬೇರೆ ಕಡೆಗೆ ದೃಷ್ಟಿಯೇ ಹರಿಯದ ಹಾಗೆ ಆಗಿಬಿಟ್ಟಿತು. ಯಾರ್ಯಾರು ಯಾವ್ಯಾವ ಅಂಗವನ್ನು ನೋಡ್ತಾ ಇದ್ರೋ ಅಲ್ಲಲ್ಲೇ ಅವರ ದೃಷ್ಟಿ ನೆಟ್ಟೋಯ್ತು, ಕಣ್ಣನ್ನ ಅಲ್ಲಿಂದ ತಿರುಗಿಸೋದಕ್ಕಾಗಲೇ ಇಲ್ಲ. ಹೀಗಾಗಿ ರಾಮನನ್ನ ಸಂಪೂರ್ಣವಾಗಿ ನೋಡೋದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅಂಥ ಸೌಂದರ್ಯ ರಾಮನದ್ದು. ವಸಿಷ್ಠರಿಗೂ ಹಾಗೆ ಆಯಿತು. ಅವರು ರಾಮನಿಗೆ ಕಂಕಣ ಕಟ್ಟಿಸಿಕೊಳ್ಳೋದಕ್ಕೆ ಕೈ ನೀಡು ಅಂದ್ರು. ರಾಮ ತನ್ನ ಕೈಗಳನ್ನ ನೀಡಿದ. ವಸಿಷ್ಠರು ಅವುಗಳನ್ನ ನೋಡಿದ್ರು. ನೋಡಿದವರು ನೋಡುತ್ತಲೇ ಇದ್ದು ಬಿಟ್ರು. ಅವನ ಕೈಯಲ್ಲಿದ್ದ ರೇಖಾ ವಿನ್ಯಾಸವನ್ನ ನೋಡ್ತಾ ಮೈಮರೆತರು. ಇಕ್ಷ್ವಾಕು ವಂಶದವರೆಲ್ಲರನ್ನೂ ನೋಡಿದ್ದೇನೆ, ಆದ್ರೆ ಯಾರ ಕೈಯಲ್ಲೂ ಈ ವಿಶಿಷ್ಟ ರೀತಿಯ ರೇಖೆಗಳು ಕಂಡು ಬರಲಿಲ್ವಲ್ಲ ಅಂತ ಆಶ್ಚರ್ಯದಿಂದ ನೋಡುತ್ತಲೇ ಇದ್ದು ಬಿಟ್ರು. ಹೀಗೆ ಕಂಕಣ ಕಟ್ಟೋದಕ್ಕಾಗಿ ಇಟ್ಟಿದ್ದ ಲಗ್ನ ದಾಟಿ ಹೋಯಿತು. ಇದರ ಪರಿಣಾಮವಾಗಿಯೇ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿ ಹೋಯಿತು ಅಂತ ಜ್ಞಾನಿಗಳು ಹೇಳ್ತಾರೆ. ಆದ್ರಿಂದ ಶುಭ ಮುಹೂರ್ತದಲ್ಲಿ ಕೈಗೊಂಡ ಕಾರ್ಯ ಯಶಸ್ವಿಯಾಗಿ, ಅಶುಭ ಮುಹೂರ್ತದಲ್ಲಿ ನಡೆದ ಕಾರ್ಯ ಅಯಶಸ್ವಿಯಾಗಿ ಪರ್ಯವಸಾನ ಹೊಂದುತ್ತದೆ ಅಂತ ನಮ್ಮ ಶಾಸ್ತ್ರಗಳು ಹಿಂದಿನಿಂದ ಹೇಳಿಕೊಂಡು ಬಂದಿವೆ. ನಮ್ಮ ಹಿರಿಯರು ಹಿಂದಿನಿಂದ ನಂಬಿಕೊಂಡು ಬಂದಿದ್ದಾರೆ. ಅದನ್ನೇ ಇಂದು ರಾಮಕೃಷ್ಣರು ಅನುಮೋದನೆ ಮಾಡ್ತಾರೆ.
ಆದ್ರಿಂದಲೇ ತಮ್ಮ ಪತ್ನಿ ಅಶುಭ ಗಳಿಗೆಯಲ್ಲಿ ಪ್ರಯಾಣ ಹೊರಟದ್ರಿಂದಲೇ ತಮ್ಮ ಕೈಯ ಕೀಲು ಮುರಿದು ಹೋಗುವಾಗಾಯ್ತು ಅಂತ ಹೇಳಿದ್ರು. ಆದ್ರಿಂದಲೇ ಅವರು ತಮ್ಮ ಪತ್ನಿಯನ್ನ ಹಿಂತಿರುಗಿ ಹಳ್ಳಿಗೆ ಹೋಗಿ ಶುಭ ಗಳಿಗೆ ನೋಡಿ ಪ್ರಯಾಣ ಹೊರಟು ಬರೋ ಹಾಗೆ ಹೇಳಿದ್ರು. ಇದರಿಂದ ಇನ್ನೊಂದು ಸತ್ಯಾಂಶ ಗೊತ್ತಾಗುತ್ತದೆ, ಏನು ಅಂತಂದ್ರೆ ಪತಿ ಪತ್ನಿಯರ ಸಂಬಂಧ, ಅದರಲ್ಲೂ ಶಾಸ್ತ್ರೋಕ್ತವಾಗಿ ವಿವಾಹವಾದ ಪತಿ ಪತ್ನಿಯರ ಸಂಬಂಧ ಎಷ್ಟು ನಿಕಟವಾದದ್ದು ಅಂತ. ಈ ನಿಕಟ ಸಂಬಂಧ ಇರೋದ್ರಿಂದ ಒಬ್ಬರ ತಪ್ಪು ಹೆಜ್ಜೆಯಿಂದ ಇನ್ನೊಬ್ಬರಿಗೆ ಹೇಗೆ ಕೆಡುಕು ಉಂಟಾಗುತ್ತದೆ ಅಂತ ತಿಳಿದು ಬರುತ್ತೆ. ಶ್ರೀರಾಮಕೃಷ್ಣರು ಈ ಶಾಸ್ತ್ರ ಸಂಪ್ರದಾಯಗಳನ್ನ ಅನುಮೋದಿಸುವವರು ಅಂತ ಹಿಂದಿನ ಒಂದು ಘಟನೆಯಿಂದಲೂ ನಮಗೆ ಆಗಲೇ ಗೊತ್ತಾಗಿದೆ. ಏನು ಅಂತಂದ್ರೆ, ಶಾರದಾದೇವಿಯವರು ಮೊದಲ ಸಲ ದಕ್ಷಿಣೇಶ್ವರಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಹೃದಯರಾಮನ ಹತ್ತಿರ ಹೇಳ್ತಾರೆ, ಓ ಹೃದಯ, ಅಶುಭಗಳಿಗೆ ದಾಟಿರಬಹುದು ಅಂದ್ಕೊಳ್ತೇನೆ, ಯಾಕೆ ಅಂದ್ರೆ ಅವಳು ಇದೇ ಮೊದಲ ಸಲ ಮನೆಯೊಳಗೆ ಕಾಲಿಡ್ತಿದ್ದಾಳೆ ಅಂತ. ಈಗಲೂ ಹಾಗೆಯೇ ಶಾರದಾದೇವಿಯವರು ಜಯರಾಂಬಾಟಿಯಿಂದ ಅಶುಭಗಳಿಗೆಯಲ್ಲಿ ಪ್ರಯಾಣ ಹೊರಟದ್ರಿಂದಲೇ ತಮಗೆ ಅಪಘಾತ ಆಯಿತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹಿಂತಿರುಗಿ ಹೋಗಿ ಹೊಸದಾಗಿ ಹೊರಟು ಬಾ ಅಂತ ಬೇರೆ ಹೇಳ್ತಾರೆ. ಯಾಕೆ ಹಾಗೆ? ತಪ್ಪು ಹೆಜ್ಜೆ ಇಟ್ಟದ್ದಕ್ಕೆ ತಕ್ಕ ದುಷ್ಪರಿಣಾಮ ಆಗಿ ಮುಗಿದು ಹೋಯ್ತಲ್ಲ, ಇನ್ನು ಶಾರದಾದೇವಿಯವರು ಅಲ್ಲೇ ಇದ್ರೂ ಕೂಡ ಏನು ಅಪಘಾತ ಆಗೋ ಸಂಭವ ಇಲ್ವಲ್ಲ ಅಂತ ಕೇಳಬಹುದು. ಆದರೆ ಶ್ರೀರಾಮಕೃಷ್ಣರ ಅಭಿಪ್ರಾಯ ಏನು ಅಂತಂದ್ರೆ, ಅಶುಭ ಗಳಿಗೆಯಲ್ಲಿ ಪ್ರಯಾಣ ಹೊರಟು ಮನೆ ಪ್ರವೇಶ ಮಾಡಿದ್ರಿಂದ ಮುಂದಿನ ದಿನಗಳೆಲ್ಲ ಅಶುಭಕಾರಿಯಾಗೋ ಸಂಭವ ಇದೆ. ಕೇವಲ ಕೈ ಮಾತ್ರ ಮುರಿದದ್ದಲ್ಲದೆ ಮುಂದೆ ಇಂಥ ಸಣ್ಣ ಪುಟ್ಟ ಅನರ್ಥ ಪರಂಪರೆಗಳೇ ನಡೆಯೋ ಸಂಭವ ಇದೆ ಅಂತ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನ ಪುನಃ ಹೋಗಿ ಬರುವಂತೆ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯಾಂಶ ಕೂಡ ಇದೆ. ಏನು ಅಂತಂದ್ರೆ, ತಮ್ಮ ನಿರ್ಯಾಣ ನಂತರ ತಮ್ಮ ಪತ್ನಿ ಶಾರದಾದೇವಿಯವರು ಜನತೆಗೆ ಮಾರ್ಗದರ್ಶನ ನೀಡಬೇಕಾಗಿದೆ. ಆದ್ರಿಂದ ಶ್ರೀರಾಮಕೃಷ್ಣರು ತಮ್ಮ ಪತ್ನಿಗೆ ಕೇವಲ ಆಧ್ಯಾತ್ಮಿಕ ಅನುಭವವನ್ನ ಮಾಡಿಸಿಕೊಟ್ಟದ್ದಲ್ಲದೆ ಎಲ್ಲ ಸತ್ ಸಂಪ್ರದಾಯಗಳ ಅರಿವು ಮಾಡಿಸಿಕೊಡ್ತಿದ್ದಾರೆ. ಮುಂದೆ ಶ್ರೀ ಶಾರದಾದೇವಿಯವರೇ ಹೇಳಿದ ಹಾಗೆ ಶ್ರೀರಾಮಕೃಷ್ಣರು ಪೂರ್ಣಗೊಳಿಸಬಂದವರೇ ಹೊರತು ಹಳೆಯದೆಲ್ಲವನ್ನ ನಾಶಗೊಳಿಸಲು ಬಂದವರಲ್ಲ, ಹಾಗೆ ನಾಶಗೊಳಿಸಿ ಹೊಸದನ್ನ ಸ್ಥಾಪಿಸಲು ಬಂದವರಲ್ಲ ಅಂತ. ಎಲ್ಲ ಸತ್ಸಂಪ್ರದಾಯಗಳು, ಎಲ್ಲ ಸಚ್ಛಾಸ್ತ್ರಗಳು ಸರಿ ಅಂತ ತೋರಿಕೊಡೋದೇ ಅವರ ಅವತಾರದ ಉದ್ದೇಶವಾಗಿತ್ತು. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು, ಏನು ಅಂತಂದ್ರೆ, ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ ಅಲ್ವೇ? ಸ್ವಯಂ ಶ್ರೀರಾಮಕೃಷ್ಣರೇ ಆಗಲಿ ಶಾರದಾದೇವಿಯವರೇ ಆಗಲಿ ಅವರು ಹರಿಮಯ ಅಲ್ವೇ, ಭಗವನ್ಮಯ ಅಲ್ವೇ? ಹೀಗಿರುವಾಗ ಅವರಿಗೆಲ್ಲಿಯ ಅವಮಂಗಳ, ಅವರಿಗೆಲ್ಲಿಯ ಅಪಘಾತ ಅಂತ ಕೇಳಬಹುದು. ಇದು ಬಹಳ ಒಳ್ಳೆಯ ಪ್ರಶ್ನೆ. ನಿಜಕ್ಕೂ ನಿಜಕ್ಕೂ ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಎಷ್ಟು ಜನ ಆ ಬಗೆಯ ಪರಮ ವಿಶ್ವಾಸದಿಂದ ಹರಿಸ್ಮರಣೆ ಮಾಡಬಲ್ರು, ಮಾಡಿ ದಿವಸವನ್ನ ಶುಭ ಮಂಗಳವನ್ನಾಗಿ ಮಾಡಿಕೊಳ್ಳಬಲ್ರು, ಅಂಥ ದೃಢ ವಿಶ್ವಾಸ ಎಷ್ಟು ಜನರಿಗಿದ್ದೀತು? ಆದ್ರಿಂದ
ಸುಮ್ಮನೆ ಶಾಸ್ತ್ರವಾಕ್ಯಗಳಿಗೆ ಅನುಸಾರ ನಡೆದುಕೊಂಡು ಸುಖಿಗಳಾಗಿ ಅಂತನ್ನೋದು ಶ್ರೀರಾಮಕೃಷ್ಣರ ಸೂಚನೆ. ಹೋಗಲಿ, ನಮಗಂತೂ ದೃಢ ವಿಶ್ವಾಸ ಇಲ್ಲ, ಒಪ್ಪಿಕೊಳ್ಳೋಣ. ಆದರೆ ರಾಮಕೃಷ್ಣರು ಇದೆಯಲ್ಲ, ಅವರಿಗ್ಯಾಕೆ ಹಾಗಾಗಬೇಕು ಅಂತ ಕೇಳಿದ್ರೆ ಅದನ್ನು ಹೀಗೆ ಅರ್ಥ ಮಾಡಿಕೋಬೇಕು. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರ ವಿಷಯವಾಗಿ ಹೇಳೋದಾದ್ರೆ ಅವರು ಯಾವ್ಯಾವುದಕ್ಕೆ ತಾದಾತ್ಮ್ಯ ಭಾವ ತಾಳ್ತಿದ್ರೋ ಆಗ ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಆಗ್ತಿತ್ತು ಅವರ ದೇಹದಲ್ಲಿ. ಉದಾಹರಣೆಗೆ, ಒಮ್ಮೆ ಒಬ್ಬ ಅಲ್ಲೇ ದೇವಸ್ಥಾನದ ಬಳಿ ಬೆಳೆದಿರೋ ಹುಲ್ಲಿನ ಮೇಲೆ ನಡೆದಾಡಿದಾಗ ಶ್ರೀರಾಮಕೃಷ್ಣರು ಆತ ತಮ್ಮ ಮೈ ಮೇಲೆ ನಡೆದಾಡಿದಾಗಿ ಯಾತನೆ ಪಟ್ಟರು. ಇನ್ನೊಮ್ಮೆ ನದಿಯ ದಡದಲ್ಲಿ ಯಾರೋ ಇಬ್ಬರಿಗೆ ಜಗಳ ಹತ್ತಿ ಒಬ್ಬ ಇನ್ನೊಬ್ಬನ್ನ ಚೆನ್ನಾಗಿ ಬಡಿದಾಗ ಶ್ರೀರಾಮಕೃಷ್ಣರ ಮೈ ಮೇಲೆ ಬಾಸುಂಡೆ ಎದಿತು. ಇದರಿಂದಾಗಿಯೂ ಅವರು ಯಾತನೆ ಪಟ್ಟರು. ಆದರೆ ಇದೆಲ್ಲ ನಡೆದದ್ದು ಒಂದೊಂದೇ ಸಲ. ಪ್ರತಿ ಸಲ ಯಾರೋ ಹುಲ್ಲು ಮೇಲೆ ನಡೆದಾಡಿದಾಗ ಅವರಿಗೆ ನೋವಾಗಲಿಲ್ಲ, ಅಥವಾ ಪ್ರತಿ ಸಲ ಒಬ್ಬ ಇನ್ನೊಬ್ಬನಿಗೆ ಹೊಡೆದಾಗ ಅವರ ಮೈ ಮೇಲೆ ಬಾಸುಂಡೆ ಏಳಲಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ಅವರು ಆಯಾಯ ವಸ್ತುವಿಗೆ ಆಗಲಿ, ವ್ಯಕ್ತಿಗೆ ಆಗಲಿ, ಕಾಲಕ್ಕೆ ಆಗಲಿ ತಮ್ಮನ್ನ ತಾದಾತ್ಮ್ಯ ಮಾಡಿಕೊಂಡಾಗ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಪರಿಣಾಮ ಆಗ್ತಿತ್ತು. ಹಾಗೆಯೇ ಈಗಲೂ ಕೂಡ ಅವರು ಜ್ಯೋತಿಷಾಸ್ತ್ರದ ವಿಷಯವಾದ ಕಾಲದ ಕಾರ್ಯಕಾರಣ ಸಂಬಂಧದಲ್ಲಿ ತಾದಾತ್ಮ್ಯ ಭಾವ ತಾಳಿದ್ರಿಂದ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಪರಿಣಾಮ ಕಂಡುಬಂತು. ಏನದು? ಪತ್ನಿ ಶಾರದಾದೇವಿಯವರು ಅಕಾಲದಲ್ಲಿ ಹೊರಟು ಬಂದದ್ರಿಂದ, ಅಶುಭ ಗಳಿಗೆಯಲ್ಲಿ ಹೊರಟು ಬಂದದ್ರಿಂದ ಅವರಿಗೆ ಅಪಘಾತ ಆಯಿತು. ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ನಾನಾ ಬಗೆಯ ವಿಷಯಗಳನ್ನ ತಮ್ಮ ಜೀವನದ ಮೂಲಕವೇ ತೋರಿಕೊಟ್ಟಿದ್ದಾರೆ. ನಾನಾ ಬಗೆಯ ಜನ ಇದ್ದಾರೆ, ನಾನಾ ಮಟ್ಟದ ಜನ ಇದ್ದಾರೆ, ನಾನಾ ಭಾವದ ಜನ ಇದ್ದಾರೆ, ಅವರೆಲ್ಲರಿಗೂ ಮಾರ್ಗದರ್ಶನ ಇದೆ ರಾಮಕೃಷ್ಣರ ಜೀವನದಲ್ಲಿ. ಯಾರ್ಯಾರಿಗೆ ಯಾವ್ದು ಬೇಕಾಗಿದೆಯೋ ಅವರವರು ಅದನ್ನ ಆರಿಸಿಕೊಂಡು ಅನುಸರಿಸಬಹುದಾಗಿದೆ. ಅಂತೂ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನ ತೋರೋ ಈ ಪ್ರಯತ್ನದಲ್ಲಿ ಶಾರದಾದೇವಿಯವರು ದೂರದ ಪ್ರಯಾಣ ನಡೆದು ನಡೆದು ದಣಿಯೋ ಹಾಗಾಯಿತು. ಆದರೂ ಶಾರದಾದೇವಿಯವರು ಪತಿಯೊಡನೆ ಪ್ರತಿವಾದ ಮಾಡದೆ, ಮನಸ್ಸಿನಲ್ಲೂ ಮುನಿಸಿಕೊಳ್ಳದೆ ಊರಿಗೆ ಹೋಗಿ ಬಂದರು. ಶಾರದಾದೇವಿಯವರು ಅಷ್ಟು ದೂರದ ಪ್ರಯಾಣ ಕೈಗೊಂಡಾಗಲೆಲ್ಲ ಅವರಿಗೆ ಎಷ್ಟೆಷ್ಟೋ ಅನುಭವಗಳಾಗಿದ್ದುವು. ಮೊದಲ ಸಲ ಆ ದಾರಿಯಾಗಿ ಪ್ರಯಾಣ ಹೊರಟಾಗ ದಾರಿಯ ನಡುವೆ ಜ್ವರ ಬಂದು ಮಲಗಿದಾಗ ಆದಂತಹ ದಿವ್ಯ ಸ್ವಪ್ನದರ್ಶನದ ಬಗ್ಗೆ ನಾವು ಆಗಲೇ ತಿಳಿದಿದ್ದೇವೆ. ಹಾಗೆಯೇ ಇನ್ನೊಂದು ಸಂದರ್ಭದಲ್ಲಿ ಒಂದು ರೋಮಾಂಚಕಾರಿ ಘಟನೆ ನಡೆಯಿತು. ಏನು ಅಂತಂದ್ರೆ, ಒಂದ್ಸಲ ಅವರು ತಮ್ಮ ಹಳ್ಳಿಯ ಇತರ ಕೆಲವು ಮಹಿಳೆಯರ ಜೊತೆ ಗಂಗಾ ಸ್ನಾನಕ್ಕೆ ಅಂತ ಹೊರಟರು. ಪವಿತ್ರ ದಿವಸದಲ್ಲಿ ಗಂಗಾ ಸ್ನಾನ ಮಾಡೋದು ಒಂದು ದೊಡ್ಡ ಪುಣ್ಯ ಕಾರ್ಯ. ಅದರಲ್ಲೂ ಶಾರದಾದೇವಿಯವರಿಗೆ ಗಂಗೆಯ ಮೇಲೆ ಅಪಾರ ಭಕ್ತಿ, ಆದ್ರಿಂದ ಹೊರಟರು. ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಗಂಗಾ ಸ್ನಾನ ಮುಗಿಸಿಕೊಂಡು ಹೋಗಿ ದಕ್ಷಿಣೇಶ್ವರದಲ್ಲೇ ಉಳಿಬೇಕು ಅಂತ. ಈ ಸಲ ಅವರು ಜೊತೆಗೆ ರಾಮಕೃಷ್ಣರ ಅಣ್ಣನ ಮಕ್ಕಳಾದ ಶಿವರಾಮ ಮತ್ತು ಲಕ್ಷ್ಮೀದೇವಿ ಇವರನ್ನು ಕರೆದುಕೊಂಡು ಹೊರಟರು. ಜೊತೆಯ ಸ್ತ್ರೀ ಪ್ರಯಾಣಿಕರೆಲ್ಲ ಸೇರಿ
ಪ್ರಯಾಣ ಹೇಗೆ ಸಾಗಬೇಕು ಅಂತ ಯೋಜನೆ ಹಾಕಿದ್ದಾರೆ. ಏನು ಅಂತಂದ್ರೆ, ಮೊದಲು ಕಾಮಾರಪುಕುರದಿಂದ ಹೊರಟು ಅಲ್ಲಿಂದ 8 ಮೈಲಿ ದೂರದಲ್ಲಿರೋ ಆರಾಮ್ಬಾಗ್ ಅಂತನ್ನೋ ಸ್ಥಳದಲ್ಲಿ ರಾತ್ರಿ ತಂಗಿದ್ದು ಮರುದಿನ ಮುಂದಿನ ಪ್ರಯಾಣ ಸಾಗಬೇಕು ಅಂತ. ಯಾಕೆ ಅಂದ್ರೆ ಆರಾಮ್ಬಾಗ್ ಅಂತನ್ನೋ ಊರಿನ ಮುಂದೆ ಇರೋ ದಾರಿಯೆಲ್ಲ ಒಂದು ರುದ್ರ ಭಯಂಕರ ಮೈದಾನ ದಾರಿ. ಅಲ್ಲಿ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ಪೊದೆಗಳಿರಬಹುದು, ಆದರೂ ಅದು ಬಹಳ ವಿಸ್ತಾರವಾದಂತಹ ಮೈದಾನ. ಆ ಘೋರವಾದ ಮೈದಾನ ದಾರಿಯಾಗಿ ಹಗಲು ಹೊತ್ತು ಕೂಡ ಯಾರು ಒಬ್ಬರೊಬ್ಬರೇ ಸಂಚಾರ ಮಾಡುತ್ತಿರಲಿಲ್ಲ. ಅದು ಘೋರವಾದ ಮೈದಾನ ಅಂದಮೇಲೆ ಅಲ್ಲಿ ಜನವಾಸ ಎಲ್ಲಿ ಬಂತು? ಹಾಗೆ ಅಂತ ಜನ ಇರಲಿಲ್ಲ ಅಂತಲೂ ಅಲ್ಲ, ಇದ್ರು ಡಕಾಯಿತರು, ದರೋಡೆಖೋರರು, ಅವರು ಜನರೇ ತಾನೆ. ಇಂಥವರ ಪುಂಡಾಟಿಕೆಗೆಲ್ಲ ಪ್ರಸಿದ್ಧಿ ಈ ಮೈದಾನ. ಈ ಮೈದಾನಿನ ಹೆಸರು ತೇಲೋ ಭೇಲೋ ಅಂತ. ಇಂದಿಗೂ ಕೂಡ ಈ ಮೈದಾನಿನ ನೆಟ್ಟ ನಡುವೆ ಒಂದು ಕಾಳಿಯ ವಿಗ್ರಹ ಇರೋದು ಕಂಡು ಬರುತ್ತದೆ. ಈ ವಿಗ್ರಹ ಅಂದಿನ ಭಯಂಕರ ದಿನಗಳನ್ನ ನೆನಪಿಸಿಕೊಡೋ ಹಾಗಿದೆ. ಆ ಪ್ರದೇಶದ ಢಕಾಯಿತರೆಲ್ಲ ತಮ್ಮ ದೈನಂದಿನದ ದರೋಡೆ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಿಕೊಡೋ ಹಾಗೆ ಈ ಕಾಳಿಯನ್ನ ಪೂಜಿಸಿ ಪ್ರಾರ್ಥಿಸಿಕೊಳ್ತಿದ್ರು. ಈ ಕಾಳಿಯ ವಿಗ್ರಹವನ್ನ ಜನ ಇಂದು ಢಕಾಯಿತರ ಕಾಳಿ ಅಂತಲೇ ಕರೀತಿದ್ದಾರೆ. ಶಾರದಾದೇವಿಯವರ ಯಾತ್ರಿಕ ತಂಡ ಆರಾಮ್ಬಾಗಿಗೆ ತಲುಪಿ ನೋಡ್ತಾರೆ, ಸಾಯಂಕಾಲವಾಗೋದಕ್ಕೆ ಇನ್ನೂ ಬಹಳ ಹೊತ್ತಿದೆ. ಇಷ್ಟೊಂದು ಕಾಲಾವಕಾಶ ಇರುವಾಗ ಮುಂದಿನ ಊರಾದ ತಾರಕೇಶ್ವರಕ್ಕೆ ತಲುಪಿ ಅಲ್ಲಿ ಯಾಕೆ ತಂಗಿರಬಾರದು? ಅನತಿ ವೇಗದಿಂದ ನಡೆದರೂ ಕೂಡ ರಾತ್ರಿಯಾಗೋದ್ರ ಒಳಗೆ ತಾರಕೇಶ್ವರವನ್ನ ತಲುಪಬಹುದು. ಹೀಗಿರುವಾಗ ಆರಾಮ್ಬಾಗ್ನಲ್ಲಿ ಉಳಿದುಕೊಂಡು ಸುಮ್ಮನೆ ಒಂದು ದಿನವನ್ನು ಯಾಕೆ ವ್ಯರ್ಥವಾಗಿ ಕಳಿಬೇಕು ಅಂತ ತರಕಿಸಿದ್ರು ಆ ಸ್ತ್ರೀ ಯಾತ್ರಿಕರು. ಇನ್ನು ಕೇವಲ 8 ಮೈಲಿ ನಡೆದದ್ರಿಂದ ಅವರಿಗೆ ವಿಶ್ರಾಂತಿಯ ಅವಶ್ಯಕತೆಯೂ ಕಂಡು ಬರಲಿಲ್ಲ. ಆದ್ರಿಂದ ಹೊರಟೇ ಬಿಟ್ರು. ಹಳ್ಳಿಯ ಸ್ತ್ರೀಯರಿಗೆ ಧೈರ್ಯ ಅಧಿಕ ಅಂತ ಕಾಣುತ್ತೆ. ಶಾರದಾದೇವಿಯವರು ತಮ್ಮ ಸಂಗಡಿಗರ ನಿರ್ಧಾರವನ್ನ ತಡೆಯೋದಕ್ಕೆ ಹೋಗಲಿಲ್ಲ. ಜೊತೆಯವರೊಂದಿಗೆ ಹೊಂದಿಕೊಂಡು ಹೋಗೋದೇ ಅವರ ಸ್ವಭಾವ. ಅವರು ಈ ಹೊಂದಿಕೊಳ್ಳೋ ಸ್ವಭಾವಕ್ಕೆ ಬಾಲ್ಯದಿಂದಲೂ ಬಹಳ ಪ್ರಸಿದ್ಧ. ಇತರರಿಗೆ ಅನುಕೂಲ ಆಗೋ ಹಾಗಿದ್ರೆ ತಮ್ಮ ವೈಯಕ್ತಿಕ ಅನಾನುಕೂಲತೆಗಳನ್ನು ಸಹಿಸಿಕೊಂಡು ಇತರರಿಗೆ ಹೊಂದಿಕೊಂಡು ಬಿಡ್ತಿದ್ರು. ಇಲ್ಲಿಯೂ ಕೂಡ ಸಂಗಡಿಗರ ಸಂತೋಷಕ್ಕಾಗಿ ಅವರ ಜೊತೆ ನಡೆದರು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ತಮ್ಮ ಕಾಲುಗಳು ದಣಿದಿವೆ, ತಾವು ಆ ಇತರ ಸ್ತ್ರೀಯರ ವೇಗಕ್ಕೆ ಸಮನಾಗಿ ನಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅವರ ಸಂತೋಷಕ್ಕಾಗಿ ಹೊರಟರು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರ ನಡಿಗೆ ನಿಧಾನವಾಯಿತು. ಅವರ ಸಂಗಡಿಗರು ಅಲ್ಲಲ್ಲಿ ಅಲ್ಲಲ್ಲಿ ನಿಂತರು. ಹಿಂದುಳಿದ ಶಾರದಾದೇವಿಯವರು ತಮ್ಮನ್ನು ಬಂದು ಸೇರ್ಕೊಳ್ಳಿ ಅಂತ. ಆದರೆ ಕೊನೆಗೆ ಅವರಿಗೆಲ್ಲ ಖಚಿತವಾಯಿತು, ಶಾರದಾದೇವಿಯವರು ತಮ್ಮ ಸರಿಸಮಕ್ಕೆ ನಡೆಯಲಾರರು ಅಂತ. ಹಾಗೆ ಅಂತ ಶಾರದಾದೇವಿಯವರನ್ನೇ ಅನುಸರಿಸಿಕೊಂಡು ನಡೆದದ್ದೇ ಆದರೆ ತಾವೆಲ್ಲ ಅಪಾಯಕ್ಕೆ ಗುರಿಯಾಗೋದೇ ನಿಜ, ಅಷ್ಟೇ ಅಲ್ಲ ಯಮನ ಬಾಯಿಗೆ ತುತ್ತಾದರೂ ಆಶ್ಚರ್ಯವಿಲ್ಲ ಅಂತ ತಿಳಿದು ಆ ಸ್ತ್ರೀ ಸಂಗಾತಿಗಳು ಬೆದರಿದ್ರು. ಆಗ ಶಾರದಾದೇವಿಯವರು ಆ ಸ್ತ್ರೀಯರ ಮನಸ್ಥಿತಿಯನ್ನು ಕಂಡು ಅವರಿಗೆ ಹೇಳಿದ್ರು ತಮ್ಮ ಚಿಂತೆ ಬಿಟ್ಟು ಮುಂದೆ ಸಾಗೋ ಹಾಗೆ. ಹೀಗೆ ಸ್ವಯಂ ಶಾರದಾದೇವಿಯವರೇ
ತಮ್ಮ ಸಮ್ಮತಿಯನ್ನು ಕೊಟ್ಟದ್ರಿಂದ ಅವರೆಲ್ಲ ಬೇಗ ಬೇಗ ಹೆಜ್ಜೆ ಹಾಕಿ ಮುನ್ನಡೆದು ಕೆಲವೇ ನಿಮಿಷಗಳಲ್ಲಿ ಕಣ್ಮರೆಯಾದರು. ಹಿಂದಿನಿಂದ ಶಾರದಾದೇವಿಯವರೊಬ್ಬರೇ ಮೆಲ್ಲನೆ ಹೆಜ್ಜೆ ಹಾಕ್ತಾ ನಡೆದರು. ಸಂಜೆ ಆಯಿತು, ಕತ್ತಲು ಆವರಿಸಿತು. ಆದರೂ ಶಾರದಾದೇವಿಯವರು ಆ ನಿರ್ಜನ ಘೋರ ಮೈದಾನಿನ ದಾರಿಯಲ್ಲಿ ಮೆಲ್ಲನೆ ಮುನ್ನಡೆಯುತ್ತಿದ್ರು. ಹೃದಯದೊಳಗೆ ಹೆದರಿಕೆ ತುಂಬಿದೆ, ಆದರೆ ಬೇರೆ ಉಪಾಯ ಇಲ್ಲ. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಎತ್ತರದ ವ್ಯಕ್ತಿ ಆ ಕತ್ತಲಲ್ಲಿ ಮಸ್ಕು ಮಸ್ಕಾಗಿ ಕಾಣಿಸ್ಕೊಂಡ. ಬಳಿಕ ಅವನು ಹತ್ತಿರಕ್ಕೆ ಬಂದುಬಿಟ್ಟ. ಆ ವ್ಯಕ್ತಿ ತೀರ ಹತ್ತಿರ ಬಂದಾಗ ಶಾರದಾದೇವಿಯವರಿಗೆ ಗೊತ್ತಾಯಿತು, ಅವನೊಬ್ಬ ಮನುಷ್ಯ, ಕಪ್ಪು ಮೈ ಬಣ್ಣದ ಮನುಷ್ಯ, ಉದ್ದವಾದ ಕರಿಯ ಕೂದಲಿನ ಮನುಷ್ಯ, ಹೆಗಲ ಮೇಲೊಂದು ದಪ್ಪನೆಯ ದೊಣ್ಣೆ ಇದೆ, ಸೊಂಟದಲ್ಲೊಂದು ಬೆಳ್ಳಿಯ ಪಟ್ಟಿ ಇದೆ ಅಂತ. ಅವರಿಗೆ ತಕ್ಷಣ ಅರಿವಾಯಿತು, ಅವನೊಬ್ಬ ಢಕಾಯಿತ ಅಂತ. ಹೆದರಿಕೆ ಆಯಿತು, ತಕ್ಷಣ ಅಲ್ಲೇ ನಿಂತರು. ಅವರು ಹೆದರಿದ್ದನ್ನ ಕಂಡುಕೊಳ್ಳೋದಿಕ್ಕೆ ಆ ಢಕಾಯಿತನಿಗೆ ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ಮತ್ತು ಅವರನ್ನ ಇನ್ನಷ್ಟು ಹೆದರಿಸುವ ಉದ್ದೇಶದಿಂದ ಆತ ತನ್ನ ಒರಟು ಕಂಠದಿಂದ ಗದರಿದ, ಏಯ್ ಯಾರದು ಈ ಹೊತ್ತಿನಲ್ಲ ಅಲ್ಲಿ ನಿಂತಿರೋದು, ಎಲ್ಲಿಗೆ ಹೋಗ್ತೀನಿ ನೀನು ಅಂತ. ಆಗ ಶಾರದಾದೇವಿಯವರು ಶಾಂತವಾಗಿಯೇ ಹೇಳಿದ್ರು, ಪೂರ್ವದ ಕಡೆ ಅಂತ. ಅಷ್ಟೊತ್ತಿಗೆ ಆ ಮನುಷ್ಯ ಶಾರದಾದೇವಿಯವರ ಹತ್ತಿರವೇ ಬಂದುಬಿಟ್ಟ. ಆದರೆ ಶಾರದಾದೇವಿಯವರ ಮುಖವನ್ನು ನೋಡಿದ್ದೇ ತಡ, ಇದ್ದಕ್ಕಿದ್ದಾಗೆ ಆ ಮನುಷ್ಯ ಮೆತ್ತಗಾಗಿಬಿಟ್ಟ. ಆಗ ಶಾರದಾದೇವಿಯವರು ಧೈರ್ಯ ತಂದುಕೊಂಡು ಹೇಳಿದರು, ತಂದೆ, ನನ್ನ ಸಂಗಡಿಗರೆಲ್ಲ ನನ್ನನ್ನು ಬಿಟ್ಟು ಮುನ್ನಡೆದರು, ಈಗ ನೋಡಿದರೆ ನಾನು ದಾರಿ ತಪ್ಪಿದ್ದೇನೆ ಅಂತ ಕಾಣುತ್ತೆ, ದಯವಿಟ್ಟು ನನ್ನನ್ನು ಅವರು ಬಳಿಗೆ ಕರೆದುಕೊಂಡು ಹೋಗಿಬಿಡ್ತೀಯಾ? ನಿನ್ನ ಅಳಿಯಂದ್ರು ದಕ್ಷಿಣೇಶ್ವರದ ರಾಣಿ ರಾಸಮಣಿಯ ಕಾಳಿ ದೇವಸ್ಥಾನದಲ್ಲಿ ವಾಸವಾಗಿದ್ದಾರೆ, ನಾನೀಗ ಅವರ ಬಳಿಗೆ ಹೋಗ್ತಿರೋದು, ನೀನು ನನ್ನನ್ನ ಅವರ ಬಳಿ ಕರೆದುಕೊಂಡು ಹೋಗಿಬಿಟ್ರೆ ಅವರು ನಿನ್ನನ್ನ ತುಂಬ ವಿಶ್ವಾಸದಿಂದ ನೋಡಿಕೊಳ್ತಾರೆ ಅಂತ. ಹೀಗೆ ತಮ್ಮ ನಿಜವಾದ ತಂದೆಯ ಹತ್ತಿರ ಹೇಳೋ ಹಾಗೆ ಹೇಳ್ತಿದ್ದಾರೆ. ಶಾರದಾದೇವಿಯವರು ಇಷ್ಟನ್ನು ಹೇಳಿ ಮುಗಿಸೋ ಹೊತ್ತಿಗೆ ಸರಿಯಾಗಿ ಹಿಂದಿನಿಂದ ಢಕಾಯಿತನ ಹೆಂಡತಿಯೂ ಬಂದುಬಿಟ್ಲು. ಅವಳನ್ನು ನೋಡಿದ ತಕ್ಷಣ ಶಾರದಾದೇವಿಯವರಿಗೆ ಇನ್ನಷ್ಟು ಧೈರ್ಯ ಬಂತು. ಓಡಿ ಹೋಗಿ ಆ ಹೆಂಗಸಿನ ಕೈ ಹಿಡಿದುಕೊಂಡು ಪರಮ ವಿಶ್ವಾಸದಿಂದ ಹೇಳ್ತಾಳೆ, ಅಮ್ಮ, ನಾನು ನಿನ್ನ ಮಗಳು ಶಾರದೆ, ನನ್ನ ಸಂಗಡಿಗರೆಲ್ಲ ನನ್ನನ್ನು ಬಿಟ್ಟು ಮುನ್ನಡೆದ್ರಿಂದ ನಾನೀ ಭಯಂಕರ ಸ್ಥಿತಿಗೆ ಸಿಕ್ಕೊಂಡೆ, ನನ್ನ ಅದೃಷ್ಟಕ್ಕೆ ನೀನು ತಂದೆಯೂ ಬಂದ್ಬಿಟ್ರಿ, ಇಲ್ಲದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತೋ ಹೇಳಾರೆ ಅಂತ. ಶಾರದಾದೇವಿಯವರ ಈ ಮುಗ್ಧ ಸರಳ ವಿಶ್ವಾಸಯುತ ನಡವಳಿಕೆ ಆ ಢಕಾಯಿತ ದಂಪತಿಗಳ ಹೃದಯವನ್ನ ಗೆದ್ದಿತು. ಆ ಢಕಾಯಿತರು ಕೆಳಜಾತಿಯವರು, ಆದರೂ ಕೂಡ ಈ ಜಾತಿಯ ತಾರತಮ್ಯವನ್ನು ಕಿಂಚಿತ್ತು ಗಣಿಸದೆ ಆ ಢಕಾಯಿತ ದಂಪತಿಗಳು ಶಾರದಾದೇವಿಯವರನ್ನ ತಮ್ಮ ಸ್ವಂತದ ಮಗಳ ಹಾಗೆಯೇ ನೋಡಿಕೊಂಡ್ರು. ಅವರು ಸಾಕಷ್ಟು ದಣಿದ್ರಿಂದ ಅವರನ್ನ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಪುಟ್ಟ ಅಂಗಡಿಗೆ ಕರೆದುಕೊಂಡು ಬಂದರು. ಅಲ್ಲಿ ಆ ಢಕಾಯಿತನ ಹೆಂಡತಿ ಸ್ವಲ್ಪ ಹುಲ್ಲನ್ನು ಹರವಿ ಅದರ ಮೇಲೆ ತನ್ನ ಬಟ್ಟೆಯನ್ನೇ ಹಾಸಿ ಶಾರದಾದೇವಿಯವರಿಗೆ ಹಾಸಿಗೆ ತಯಾರಿಸಿಕೊಟ್ಲು. ಢಕಾಯಿತ ಒಂದಿಷ್ಟು ಪುರಿ ತಂದುಕೊಟ್ಟ. ಹೀಗೆ ಹಾಸಿಗೆಯೂ ತಯಾರಾಯಿತು, ಊಟವೂ ಆಯಿತು. ಬಳಿಕ ತಮ್ಮ ಮಗಳು ಶಾರದಾದೇವಿಯವರನ್ನ ತುಂಬ ವಾತ್ಸಲ್ಯದಿಂದ ಆ ಹಾಸಿಗೆಯ ಮೇಲೆ ಮಲಗಿಸಿದರು. ಆ ಢಕಾಯಿತ
ರಾತ್ರಿ ಇಡೀ ದೊಣ್ಣೆ ಹಿಡಿದುಕೊಂಡು ಕಾವಲು ನಿಂತ. ಹಾಗೆಯೇ ಬೆಳಗಾಯಿತು. ಅವರು ಶಾರದಾದೇವಿಯವರನ್ನು ಕರೆದುಕೊಂಡು ತಾರಕೇಶ್ವರದ ಕಡೆ ನಡೆದರು. ದಾರಿಯಲ್ಲಿ ಅಕ್ಕಪಕ್ಕದ ಹೊಲಗಳಲ್ಲಿ ಬಟಾಣಿ ಬೆಳೆದಿತ್ತು. ಈ ಡಕಾಯಿತನ ಹೆಂಡತಿ ಹೋಗಿ ಒಂದಿಷ್ಟು ಬಟಾಣಿ ಕಿತ್ತು ತಂದಳು. ಇದು ತನ್ನ ಪ್ರೀತಿಯ ಮಗಳು ಶಾರದಾದೇವಿಯವರಿಗಾಗಿ. ಆಕೆ ವಾತ್ಸಲ್ಯದಿಂದ ಕೊಟ್ಟ ಬಟಾಣಿಯನ್ನ ಶಾರದಾದೇವಿಯವರು ಅಷ್ಟೇ ವಿಶ್ವಾಸದಿಂದ ತೆಗೆದುಕೊಂಡು ತಿಂದರು. ಸೂರ್ಯೋದಯ ಆಗಿ ಸುಮಾರು ಒಂದೆರಡು ಗಂಟೆಯೊಳಗೆ ಅವರು ತಾರಕೇಶ್ವರ ತಲುಪಿದರು. ಇಲ್ಲಿಗೆ ತಲುಪುತ್ತಲೇ ಆ ಢಕಾಯಿತ ಹೆಂಗಸು ತನ್ನ ಗಂಡನ ಹತ್ರ ಹೇಳ್ತಾಳೆ, ನನ್ನ ಶಾರದೆಗೆ ರಾತ್ರಿ ಸರಿಯಾದ ಊಟವೇ ಇರಲಿಲ್ಲ, ನೀನು ಬೇಗ ಹೋಗಿ ತಾರಕೇಶ್ವರ ಶಿವನ ಪೂಜೆ ನೋಡಿಕೊಂಡು ತಕ್ಷಣ ಒಂದಿಷ್ಟು ಒಳ್ಳೆಯ ಊಟ ತೆಗೆದುಕೊಂಡು ಬಾ, ನನ್ನ ಶಾರದೆಗೆ ಚೆನ್ನಾಗಿ ಊಟ ಮಾಡಿಸಬೇಕು ಇಂದು ಅಂತ ಢಕಾಯಿತ ತಕ್ಷಣ ಹೊರಟ. ಅಷ್ಟೊತ್ತಿಗೆ ಶಾರದಾದೇವಿಯವರ ಸ್ತ್ರೀ ಸಂಗಾತಿಗಳು ಅಲ್ಲಿ ಶಾರದಾದೇವಿಯವರಿಗಾಗಿ ಹುಡುಕಾಡ್ತಾ ಇದ್ರು. ಕೊನೆಗೆ ಹುಡುಕಾಡ್ತಾ ಅವರಿರೋ ಅಲ್ಲಿಗೆ ಬಂದ್ರು. ಅವರು ಸುರಕ್ಷಿತವಾಗಿರೋದನ್ನ ನೋಡಿ ಬಹಳ ಸಂತೋಷಪಟ್ರು. ಆಗ ಶಾರದಾದೇವಿಯವರು ತಮ್ಮ ಸಂಗಡಿಗರಿಗೆ ದರೋಡೆಖೋರ ತಾಯಿಯ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ, ನೋಡಿ ಇವರಿಬ್ರು ಬಂದು ನನ್ನನ್ನ ರಕ್ಷಣೆ ಮಾಡದೆ ಹೋಗಿದ್ರೆ ನಿನ್ನೆ ರಾತ್ರಿ ನನ್ನ ಗತಿ ಏನಾಗ್ತಿತ್ತೋ ಹೇಳಾರೆ ಅಂತ. ಹೀಗೆ ಮಾತಾಡ್ತಿರೋವಷ್ಟರಲ್ಲಿ ಢಕಾಯಿತ ಎಲ್ರಿಗೂ ಊಟ ತಂದ. ಎಲ್ಲರೂ ಸೇರಿ ಆನಂದದಿಂದ ಊಟ ಮುಗಿಸಿದ್ರು. ಬಳಿಕ ಯಾತ್ರಿಕ ತಂಡ ಕಲ್ಕತ್ತದ ಕಡೆ ಪ್ರಯಾಣ ಹೊರಟಿತು. ಆ ಢಕಾಯಿತ ದಂಪತಿಗಳಿಗೂ ಶಾರದಾದೇವಿಯವರಿಗೂ ಕೇವಲ ಒಂದು ರಾತ್ರಿ ಕಳೆಯೋದ್ರೊಳಗಾಗಿ ಪರಸ್ಪರ ವಾತ್ಸಲ್ಯ ಎಷ್ಟೊಂದು ಗಾಢವಾಗಿ ಬೆಳೆದಿತ್ತು ಅಂದ್ರೆ, ಬೀಳ್ಕೊಡೋ ಸಂದರ್ಭದಲ್ಲಿ ಆ ಮೂವರಿಗೂ ದುಃಖ ಒತ್ತರಿಸಿ ಬಂತು. ಧಾರಾಕಾರ ಕಣ್ಣೀರು ಸುರಿಸಿದರು. ಆ ಢಕಾಯಿತ ದಂಪತಿಗಳಿಗೆ ತಮ್ಮ ಮಗಳು ತಮ್ಮನ್ನ ಬಿಟ್ಟು ದೂರ ಹೋಗ್ತಿರೋದನ್ನ ಸಹಿಸೋದಕ್ಕೆ ಆಗಲಿಲ್ಲ. ತಾವು ಕೂಡ ಸ್ವಲ್ಪ ದೂರ ಶಾರದಾದೇವಿಯವರ ಜೊತೆಗೆ ನಡೆದು ಹೋದರು. ಡಕಾಯಿತ ಪತ್ನಿ ಅಲ್ಲೇ ಸುತ್ತಲಿನ ಹೊಲಗಳಿಂದ ಅವಸರ ಅವಸರವಾಗಿ ಒಂದಿಷ್ಟು ಬಟಾಣಿಯನ್ನ ಕಿತ್ತು ತಂದು ಶಾರದಾದೇವಿಯವರ ಸೆರಗಿನಲ್ಲಿ ಅದನ್ನು ಕಟ್ಟಿ ಹೇಳ್ತಾಳೆ, ಮಗಳೇ ರಾತ್ರಿ ಪುರಿ ತಿನ್ನುವಾಗ ಅದರ ಜೊತೆಗೆ ಇದನ್ನು ಸೇರಿಸ್ಕೊಂಡು ತಿನ್ನು ಅಂತ ಹೀಗೆ ವಾತ್ಸಲ್ಯ ತುಂಬಿ ಹೇಳ್ತಾಳೆ. ಅವರು ಎಷ್ಟು ದೂರ ಜೊತೆಯಲ್ಲಿ ನಡೆದ್ರೂ ಕೊನೆಗಾದರೂ ಹಿಂತಿರುಗಲೇಬೇಕಲ್ಲ. ಶಾರದಾದೇವಿಯವರು ತಮ್ಮ ಢಕಾಯಿತ ತಂದೆ ತಾಯಿಗಳಿಂದ ಭಾಷೆ ತೆಗೆದುಕೊಂಡ್ರು. ಅವರು ದಕ್ಷಿಣೇಶ್ವರಕ್ಕೂ ಒಮ್ಮೆ ಬರಲೇಬೇಕು, ಬಂದು ಅಲ್ಲಿ ತಮ್ಮನ್ನ ನೋಡಲೇಬೇಕು ಅಂತ. ಬಳಿಕ ಕಣ್ಣೊರೆಸಿಕೊಳ್ಳುತ್ತಾ ಢಕಾಯಿತ ದಂಪತಿಗಳು ಹಿಂತಿರುಗಿದ್ರು. ಶಾರದಾದೇವಿಯವರು ಮುನ್ನಡೆದರು. ಈ ಢಕಾಯಿತ ದಂಪತಿಗಳು ತಾವು ಕೊಟ್ಟ ಮಾತಿನ ಪ್ರಕಾರ ಕೇವಲ ಒಂದ್ಸಲ ಅಲ್ಲ, ಒಂದಕ್ಕಿಂತ ಹೆಚ್ಚು ಸಲ ದಕ್ಷಿಣೇಶ್ವರಕ್ಕೆ ಭೇಟಿ ಕೊಟ್ಟಿದ್ರು. ದಕ್ಷಿಣೇಶ್ವರಕ್ಕೆ ಹೋಗುವಾಗಲೆಲ್ಲ ಶಾರದಾದೇವಿಯವರಿಗಾಗಿ ಬಗೆ ಬಗೆಯ ವಸ್ತುಗಳನ್ನ ಬಹುಮಾನ ಮಾಡ್ತಿದ್ರು ತೆಗೆದುಕೊಂಡು ಹೋಗಿ. ಶಾರದಾದೇವಿಯವರು ತಮ್ಮ ಪ್ರಯಾಣ ಸಂದರ್ಭದಲ್ಲಿ ನಡೆದ ಇಡೀ ಘಟನೆಯನ್ನು ವರ್ಣಿಸಿ ಈ ನೂತನ ತಂದೆ ತಾಯಿಗಳ ಪರಿಚಯ ಮಾಡಿಕೊಟ್ರು ತಮ್ಮ ಪತಿಗೆ. ಪತಿ ಶ್ರೀರಾಮಕೃಷ್ಣರು ಸಂದರ್ಭಕ್ಕೆ ತಕ್ಕ ಹಾಗೆ ಈ ಢಕಾಯಿತ ದಂಪತಿಗಳ ಜೊತೆ ಅವರ ಅಳಿಯನ ಹಾಗೆಯೇ ನಡೆದುಕೊಂಡ್ರು.